ಅವ್ರವ್ರ ಪಕ್ಷ ಅವ್ರವ್ರ ಪ್ರಯತ್ನ ಮಾಡ್ತಾರೆ. ಏನೇ ಪ್ರಯತ್ನ ಮಾಡಿದ್ರೂ ಮನಸ್ಸುಗಳು ಒಂದಾಗಬೇಕಲ್ಲ, ಮನಸ್ಸುಗಳು ಉದ್ದೇಶ ಬೇಕಲ್ಲ. ಪ್ರಯತ್ನ ಆಲ್ವೇ ದೆ ಕೆನ್ ಕೀಪ್ ಮೇಕಿಂಗ್ ಎಫರ್ಟ್ಸ್, ಬಟ್ ಇಟ್ ವಿಲ್ ನಾಟ್ ಪೇ ಎನಿ ಡಿವಿಡೆಂಡ್ಸ್ ಆರ್ ರಿಸಲ್ಟ್ಸ್. ಖಂಡಿತ ಯಾವುದೇ ರೀತಿಯಾದಂಥ ಪ್ರತಿಫಲ ಸಿಗಲಿಕ್ಕೆ ಭಾಳ ಕಷ್ಟ ಇದೆ. ಇವತ್ತು ಒಡೆದಿರೋ ಮನೆ ಅದು, ವ್ಯತ್ಯಾಸ ಇರೋಂಥ ಮನೆ, ಉದ್ದೇಶವಿಲ್ಲದ ಪಕ್ಷ. ಹಾಗಾಗಿ ಅದು ಜನರು ವಿಶ್ವಾಸವನ್ನು ಗಳಿಸ್ಲಿಕ್ಕೆ ಸಾಧ್ಯವಿಲ್ಲ. ಅವ್ರು ಪ್ರಯತ್ನ ಮಾಡ್ತಾರೆ, ಖಂಡಿತ ಸಂಪೂರ್ಣವಾಗಿ ಜನ. ಹಿಮಾಚಲ ಪ್ರದೇಶ ಫಲಿತಾಂಶ ಏನಾದರೂ ಇಂಪ್ಯಾಕ್ಟ್ ಆಗುತ್ತೆ ಒಂದಿಷ್ಟು ಅವರಿಗೆ. ಇವತ್ತು ಆ ಪಕ್ಷಕ್ಕೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿರೋದು ಹಿಮಾಚಲ ಇದೆ, ಆದರೂ ಅದೇನಂತ ಇಂಪ್ಯಾಕ್ಟ್ ಆಗೋಂಥದ್ದು ಆಗಲ್ಲ. ನನಗನ್ಸೋದು ಅದು ಅಷ್ಟು ನಮ್ಮ ಇವತ್ತು ದೇಶ ಉದ್ದಾಗಲದಲ್ಲಿ ಇವತ್ತು ಎಷ್ಟೋ ವರ್ಷ ಆದಮೇಲೆ ಒಂದು ಕಡೆ ಎಲ್ಲೋ ಬೈ ಚಾನ್ಸ್ ಆಗಿರೋಂಥದ್ದು. ಬಟ್ ವಿ ನೀಡ್ ಟು ರೆಸ್ಪೆಕ್ಟ್ ಆಗಿ ಜನರು ಮಾನ್ಯತೆ ಕೊಟ್ಟಿದ್ದಾರೆ. ಬಟ್ ಇದು ಯಾವುದು ಹೆಚ್ಚಿನ ವ್ಯತ್ಯಾಸ ಖಂಡಿತ ಆಗಲ್ಲ ಅನ್ನೋಂಥ ನಂಬಿಕೆ ನನಗಿದೆ. ಇವತ್ತು ಎಲ್ಲ ಎಷ್ಟೋ ಅವ್ರ ಪಕ್ಷದ ಲೀಡ್ರುಗಳು ಅವ್ರ ಪಕ್ಷವನ್ನು ತೊರೆದು ಬಿ ಜೆ ಪಿನ ಸೇರಿರುವಂಥದ್ದಿದೆ. ಹಾಗಾಗಿ ಅವ್ರ ಪಕ್ಷವನ್ನು ಇವತ್ತು ಎಲ್ಲ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲರೂ ಪಕ್ಷವನ್ನು ತೊರೆದು ನಮ್ಮ ಪಕ್ಷವನ್ನು ಸೇರ್ತಿದ್ದಾರೆ. ಹಾಗಾಗಿ ದೇರ್ವಂಡು ಅವ್ರಿಗೇನು ಭರವಸೆ ಇಲ್ಲ, ವಿಶ್ವಾಸ ಇಲ್ಲ. ಕಾಂಗ್ರೆಸ್ಸಿಗೆ ಒಂದು ಭವಿಷ್ಯ ಇದೆ, ಒಂದು ನಾಯಕರಿದೆ. ಅವರಿಗೆ ನಾಯಕರದ್ದು ಕೊರತೆ ಇದೆ, ಜನರ ಆಶೀರ್ವಾದ ಕೊರತೆ ಇದೆ, ಮತ್ತು ಕುಟುಂಬದ್ದು, ಮತ್ತು ಯಾವುದೇ ವಿಶ್ವಾಸವೂ ಯಾರಿಗೂ ಇಲ್ಲ ಮತ್ತೊಮ್ಮೆ ಇವರು ಅಧಿಕಾರಕ್ಕೆ ಬರ್ತಾರೆ ಅಂತ. ಹಾಗಾಗಿ ಯಾವ ಪಕ್ಷದಲ್ಲಿ ವಿಶ್ವಾಸ ಮತ್ತು ಭರವಸೆ ಇಲ್ಲ, ಯಾಕಿರ್ತಾರೆ ಯಾರು? ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.